ನಾನು ಕರೆದಂತಹ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ, ಇವತ್ತು ಸುಮಾರು ದಿನಗಳಿಂದ ನಾನು ಈಗಲ್ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷ ಆಗಿದ್ದೆ. ನೇಮಕ ಮಾಡಿದ್ದು ಮಾಡಿರುವಂತಹ ಸಂದರ್ಭದಲ್ಲಿ ಹುದ್ದೆಯನ್ನ ಒಪ್ಪಿಕೊಂಡ ನಂತರ ದಿನಗಳಲ್ಲಿ ಪಕ್ಷದ ನಾಯಕರ ನಂಬಿಕೆ ವಿಶ್ವಾಸವನ್ನ ಗಳಿಸುವಲ್ಲಿ ನಾನು ವಿಫಲನಾಗಿದ್ದೇನೆ. ಯಾಕಂದ್ರೆ ಯಾವುದೇ ಸಭೆ ಸಮಾರಂಭಗಳಿಗೂ ನಮ್ಮ ಆಹ್ವಾನವಿಲ್ಲ, ಮತ್ತು ನನ್ನ ವಾರ್ಡ್ನಲ್ಲಿ ಪ್ರಚಾರಕ್ಕೆ ಬಂದರೂ ಇಲ್ಲ, ಎದುರಿಗೆ ಬಂದು ನಿಂತಾಗೂ ಕೂಡ ನಮ್ಮ ಜೊತೆ ಮಾತಿಲ್ಲ. ಈ ದೃಷ್ಟಿಯಿಂದ ನನಗೇನು ಅನಿಸುತ್ತೆ, ಸ್ವರಪೂರ್ತಿಯಿಂದ ನಾನು ಒಂದು ನಂಬಿಕೆ ವಿಶ್ವಾಸ ಗಳಿಸುವಲ್ಲಿ ನಾನು ವಿಫಲನಾಗಿದ್ದೇನೆ ಅಂತ ಅಂತಕ್ಕಂಥ ಮಾತಿನಲ್ಲಿ ಮನಗಂಡು ನಾನು ನನ್ನ ಸ್ವಹೆಚ್ಚೆಯಿಂದ ಪಕ್ಷದ ಉಪಾಧ್ಯಕ್ಷ ಸ್ಥಾನಕ್ಕೆ, ಬ್ಲಾಕ್ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಇವತ್ತು ಕೊಟ್ಟಿದ್ದೇನೆ. ವರಿಷ್ಠರ ಪಕ್ಷದ ಬಂದಿದ್ದೇನೆ. ಆ ದೃಷ್ಟಿಯಿಂದ ಪಕ್ಷದಲ್ಲಿ ಏನೆಲ್ಲ ಮಾಡಿದರೂ ಕೂಡ ಅದು ಒಂದು ಸಂಶಯ ಗುರಿಯಾಗುವಂಥದ್ದು ಆಗಬಾರ್ದು. ಆ ದೃಷ್ಟಿಯಿಂದ ನನಗೂ ಕೂಡ ಅಪರಾಧಕ್ಕೆ ಕಾಣಬಾರ್ದು. ನೈತಿಕವಾಗಿ ನಾವು ನಾಯಕರ ಒಂದು ವಿಶ್ವಾಸವನ್ನು ಕಳ್ಕೊಂಡಿವಿ ಅಂದಮೇಲೆ ಆ ಹುದ್ದೆಯಲ್ಲಿ ಮುಂದುವರಿಯುವುದರಿಂದ ಸಾಧ್ಯವಾಗದು ಅಂತಕ್ಕಂಥ ಒಂದು ಮಾತಿನಲ್ಲಿ ನಮಗೆ ಇಟ್ಟು ನಾನು ನನ್ನ ಸ್ಥಾನಕ್ಕೆ ರಜೆಯನ್ನು ಕೊಟ್ಟಿದ್ದೇನೆ. ಅದನ್ನು ನಾನು ಹುದ್ದೆಯನ್ನು ಪಡಿಬೇಕಾದ್ರೆ ಸಾರ್ವಜನಿಕರ ಸಮ್ಮುಖದಲ್ಲಿ ಒಂದು ಸಮಾರಂಭದಲ್ಲಿ ಅಭಿನಂದನಾ ಪ್ರಮಾಣ ಪತ್ರವನ್ನು ಪಡೆದಿದ್ದೆ. ನಾನು ಪತ್ರಿಕಾಗೋಷ್ಠಿಯನ್ನು ಮಾಡುವ ಉದ್ದೇಶ ಅಷ್ಟೇ, ನಾನು ಆ ಹುದ್ದೆಯನ್ನು ತ್ಯಜಿಸಿದ್ದೇನೆ ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಅನ್ನುವಂಥ ದೃಷ್ಟಿಯಿಂದ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಮಾತನ್ನು ಮಾಡ್ತಾ ಇದ್ದೇನೆ. ಬೇರೆ ಯಾವ ಉದ್ದೇಶ ಅಂದಿಲ್ಲ. ಮತ್ತೆ ಬೇರೆ ಪಕ್ಷಕ್ಕೆ ಏನರೋ ವಿಚಾರ? ಅದು ಸದ್ಯದ ಯಾವುದೇ ನಿರ್ಧಾರ ನನ್ನಲ್ಲಿ ಇಲ್ಲ. ನನ್ನ ಆತ್ಮೀಯರು, ನನ್ನ ಚಿಂತಕರು, ನಾವೇನು ಈಗ ಎಂ ಎಲ್ ಎಸ್ ಬರ್ತಾಳು ಅಲ್ಲ, ನಾನು ಟಿಕೆಟನ್ನು ಕೇಳಿಲ್ಲ ಬೇರೆ ಕಡೆ ಅದನ್ನು ಇದನ್ನು ಮಾಡೋರೊಳಗೆ. ಅಲ್ಲ, ಕುಟುಂಬಕ್ಕೆ ನಮ್ಗೆ ಭಾವನಾತ್ಮಕವಾದಂಥ ಗಟ್ಟಿಯಾದ ಸಂಬಂಧ ಇತ್ತು. ಸಂಬಂಧದಲ್ಲಿ ಅವ್ರ ನಂಬಿಕೆ ಇಲ್ಲ ಅಂದಮೇಲೆ ನಾವು ನಮ್ಮಷ್ಟಕ್ಕೆ ನಾವೇ ಅವ್ರ ನಂಬಿಕೆ ವಿಶ್ವಾಸ ಹೇಳಿದ್ದಾರೆ ಕಳೆದ ಮೇಲೆ ಈಗ ಎರಡು ಸರ ಹೇಳಿ ಅದನ್ನು ಗಳಿಸುವಲ್ಲಿ ನಾನು ವಿಫಲರಾಗಿದ್ದೆ. ಯಾರಿಗೂ ದೋಷಣೆ ಮಾಡೋದಿಲ್ಲ, ನಾನು ಗೊತ್ತಿದ್ದೇನೆ. ಸದ್ಯಕ್ಕಂತೂ ಯಾವ ವಿಚಾರವೇ ಇಲ್ಲ.